ಎಲ್ಲರಿಗೂ ನಮಸ್ಕಾರ. ಯಶಸ್ವಿನಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನಗಳಲ್ಲಿ ಮೋಸ್ಟ್ ರಿವಾರ್ಡಿಂಗ್ ಮತ್ತು ಮೋಸ್ಟ್ ಚಾಲೆಂಜಿಂಗ್ ಕರಿಯರ್ ಅಂದರೆ ಲೀಗಲ್ ಪ್ರೊಫೆಷನ್ ಅಥವಾ ಕಾನೂನು ತಜ್ಞರ ವೃತ್ತಿ ಅಂತ ಎಲ್ಲರೂ ಹೇಳೋದನ್ನು ನೀವು ಗಮನಿಸಿರಬಹುದು. ಸಾಮಾನ್ಯವಾಗಿ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲಿ ಸೆಕೆಂಡ್ ಪಿ ಯು ಸಿ ಆದಮೇಲೆ 5 ವರ್ಷ ಅಥವಾ ಪದವಿ ಆದಮೇಲೆ 3 ವರ್ಷದ LLB ಕೋರ್ಸನ್ನು ನಡೆಸ್ತಾರೆ. ಆದರೆ ಇವತ್ತು ನಾವು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ 5 ವರ್ಷದ ಇಂಟಿಗ್ರೇಟೆಡ್ ಕೋರ್ಸನ್ನು ಹೇಗೆ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಎಂಜಿನಿಯರಿಂಗಲ್ಲಿ IIT ಇದ್ದ ಹಾಗೆ, MBAನಲ್ಲಿ IIM ಇದ್ದ ಹಾಗೆ ಈ ನ್ಯಾಷನಲ್ ಲಾ ಸ್ಕೂಲ್ಗಳು. ಇಲ್ಲಿ 5 ವರ್ಷದ ಇಂಟಿಗ್ರೇಟೆಡ್ LLB ಕೋರ್ಸನ್ನು ಮಾಡಿದರೆ ಅದಕ್ಕಿರೋ ಸ್ಕೋಪೇ ಬೇರೆ, ಆ ವೃತ್ತಿಗೆ ಇರೋ ಅವಕಾಶಗಳೇ ಬೇರೆ. ಭಾರತದಲ್ಲಿ ಸುಮಾರು 18 ನ್ಯಾಷನಲ್ ಲಾ ಸ್ಕೂಲ್ಗಳಿದ್ದು ಅವರ ಇಂಟಿಗ್ರೇಟೆಡ್ ಕೋರ್ಸಿಗೆ ಒಂದು ಕಾಮನ್ ಲಾ ಅಡ್ಮಿಷನ್ ಟೆಸ್ಟನ್ನು ನಡೆಸ್ತಾರೆ. ಇದನ್ನು ಕ್ಲಾಟ್ ಅಂತ ಕರೀತಾರೆ. ಈ ಕ್ಲಾಟ್ ಪರೀಕ್ಷೆ ಪ್ರತಿ ವರ್ಷ ನಡೀತಾ ಇದ್ದು ಅದನ್ನು ಹೇಗೆ ಬರೀಬಹುದು, ಯಾರೆಲ್ಲ ಕ್ಲಾಟ್ ಪರೀಕ್ಷೆಯನ್ನು ಬರೆಯಲು ಅರ್ಹತೆಯನ್ನು ಹೊಂದ್ತಾರೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋ ಎಲ್ಲ ವಿಷಯಗಳನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಒಟ್ಟು 18 ನ್ಯಾಷನಲ್ ಲಾ ಸ್ಕೂಲ್ಗಳು ಇಂಡಿಯಾದಲ್ಲಿದ್ದು ಅದರಲ್ಲಿ ಬೆಂಗಳೂರಿನಲ್ಲಿರುವ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಡೆಲ್ಲಿನಲ್ಲೂ ಒಂದು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಆದರೆ ಅಲ್ಲಿ ಅವರು ಸೆಪರೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ALET ಕಂಡಕ್ಟ್ ಮಾಡ್ತಾರೆ. ಈ ಪ್ರತಿ ವಿದ್ಯಾಸಂಸ್ಥೆಯಲ್ಲಿ 5 ವರ್ಷದ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ವಿಷಯಗಳ ಬಗ್ಗೆ ವಿಶೇಷ ಎಕ್ಸ್ಪೋಜರನ್ನು ನೀಡ್ತಾರೆ. ಹಾಗೂ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳಲ್ಲಿ ನಿಮಗೆ ವಿದೇಶಿಯ ಯೂನಿವರ್ಸಿಟೀಸ್ನಲ್ಲಿ ಕಲಿಯುವ ಅವಕಾಶ ಕೂಡ ಮಾಡಿಕೊಡ್ತಾರೆ. ಒಂದೊಂದು ಸಂಸ್ಥೆಗೆ ಒಂದೊಂದು ಫೀ ಸ್ಟ್ರಕ್ಚರ್, ಇನ್ಫ್ರಾಸ್ಟ್ರಕ್ಚರ್, ಪ್ಲೇಸ್ಮೆಂಟ್ ಪ್ರೊಸೀಜರ್ ಇರುತ್ತೆ. ಅದರ ಎಲ್ಲ ವಿವರಗಳನ್ನು ನೀವು ಆ ವೆಬ್ಸೈಟನ್ನು ವಿಸಿಟ್ ಮಾಡಿಬಿಟ್ಟು ಪಡೆದುಕೊಳ್ಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೀನಿ. ಇನ್ನು ಕ್ಲಾಟ್ ಪರೀಕ್ಷೆಯನ್ನು ಯಾರೆಲ್ಲ ಬರೀಬಹುದು ಅನ್ನೋದನ್ನು ನೋಡೋಣ. ದ್ವಿತೀಯ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಆಗಿರಲಿ, 2ನೇ PUC ಆದ ತಕ್ಷಣ ಕ್ಲಾಟ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹತೆಯನ್ನು ಹೊಂದ್ತಾರೆ. 45% ಮಾರ್ಕ್ಸನ್ನು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನಲ್ಲಿ ತೆಗೆದುಕೊಂಡಿದ್ದರೆ ಸಾಕು. ಆನ್ ಎನ್ ಎವರೇಜ್ ಪ್ರತಿ ವರ್ಷ 50,000 ಮಕ್ಕಳು ಈ ಕ್ಲಾಟ್ ಪರೀಕ್ಷೆಗೆ ಅಪಿಯರ್ ಆಗ್ತಾ ಇದ್ದು ಅದರಲ್ಲಿ ಸುಮಾರು 2,250 ಸೀಟುಗಳನ್ನು ಮಾತ್ರ ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ನೀಡ್ತಾರೆ. ಜನವರಿಯಲ್ಲಿ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ, ಹಾಗೂ ಏಪ್ರಿಲ್ ಎಂಡ್ವರೆಗೂ ನಿಮಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಮೇ ತಿಂಗಳಲ್ಲಿ ಪ್ರತಿ ವರ್ಷ ಪರೀಕ್ಷೆಯನ್ನು ನಡೆಸ್ತಾರೆ. ಈ ಪರೀಕ್ಷೆಯ ವಿವರಗಳಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ, ಕ್ವಾಲಿಫಿಕೇಷನಲ್ಲಿ ಅಥವಾ ಸೆಂಟರ್ಸ್ಗಳಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅದನ್ನು ತಿಳಿಸ್ತಾರೆ. ತಾವು ಆಫೀಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡೋದು ಒಳ್ಳೆಯದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೀನಿ. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ. ಒಟ್ಟು 200 ಪ್ರಶ್ನೆಗಳು ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿದ್ದು 2 ತಾಸುಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೀಡಬೇಕು. ಇದರಲ್ಲಿ ಜನರಲ್ ನಾಲೆಜ್ಗೆ 50 ಮಾರ್ಕ್ಸ್ ಇದ್ದು ಇಂಗ್ಲೀಷ್ 40, ಲೀಗಲ್ ರೀಸನಿಂಗಿಗೆ 50, ಲಾಜಿಕಲ್ ರೀಸನಿಂಗ್ಗೆ 40 ಹಾಗೂ ಮ್ಯಾಥಮೆಟಿಕ್ಸ್ ಪೇಪರ್ಗಳಿಗೆ 20 ಮಾರ್ಕ್ಸ್ಗಳನ್ನು ನೀಡ್ತಾರೆ. ಪ್ರತಿ ಒಂದು ಪ್ರಶ್ನೆಗೆ 1 ಮಾರ್ಕ್ಸನ್ನು ನೀಡ್ತಾ ಇದ್ದು ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಈ ಎಲ್ಲ ವಿಷಯಗಳಲ್ಲಿ ಲೀಗಲ್ ರೀಸನಿಂಗ್ ಆಮೇಲೆ ಲಾಜಿಕಲ್ ರೀಸನಿಂಗ್ ಜನರಲ್ ನಾಲೆಜ್ಗಳಿಗೆ ಟ್ರೈನಿಂಗ್ ತೆಗೆದುಕೊಳ್ಳೋದು ಉತ್ತಮ. ಇನ್ನು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ LLB ಮುಗಿಸಿದ ನಂತರ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಏನೆಲ್ಲ ಇದೆ ಅನ್ನೋದನ್ನು ನೋಡೋಣ. ನೀವು ಲೀಗಲ್ ಕನ್ಸಲ್ಟೆಂಟ್ ಆಗಿ, ಲೀಗಲ್ ಅಡ್ವೈಸರ್, ಅಸೋಸಿಯೇಟ್ ಆಗಿ ಕೆಲಸ ಮಾಡಬಹುದು. ಗೌರ್ಮೆಂಟಲ್ಲಿಯೂ ಕೂಡ ಡಿಪಾರ್ಟ್ಮೆಂಟ್ಗಳಲ್ಲಿ ಅನೇಕ ಜಾಬ್ ಅಪಾರ್ಚುನಿಟೀಸ್ ಇದೆ. ಪ್ರೈವೇಟಲ್ಲಿ ಲಾಯರ್ ಅಂತ ಪ್ರಾಕ್ಟೀಸ್ ಮಾಡಬಹುದು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್, ಜುಡಿಷಿಯಲ್ ಸರ್ವಿಸನ್ನು ಕೂಡ ಪರಿಗಣಿಸಬಹುದು. ನಿಮಗೇನಾದರೂ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಟೀಚರ್ ಅಥವಾ ಲೆಕ್ಚರರ್, ಪ್ರೊಫೆಸರ್ ಅಂತ ಕೆಲಸ ಮಾಡಬಹುದು. ಹಾಗೂ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳಲ್ಲಿಯೂ ಕೂಡ ನ್ಯಾಷನಲ್ ಲಾ ಸ್ಕೂಲ್ ಮಕ್ಕಳಿಗೆ ಒಳ್ಳೆಯ ಸ್ಕೋಪ್ ಇದೆ. ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಎಲ್ಲ ಪುಸ್ತಕಗಳನ್ನು ನೀವು ಗೂಗಲಲ್ಲಿ ಹುಡುಕಾಟ ಮಾಡಿ ಪಡೆದುಕೊಳ್ಳಬಹುದು. ಆನ್ಲೈನಲ್ಲಿ ಕೋಚಿಂಗ್ ಕೂಡ ಕೊಡ್ತಾರೆ, ಅಥವಾ ಯಾವುದಾದ್ರೂ ತರಬೇತಿ ಕೇಂದ್ರ ತಮ್ಮ ಊರಿನಲ್ಲಿ ಇದ್ದರೆ ಅದನ್ನು ಸೇರಿಕೊಳ್ಳೋದು ಇನ್ನೂ ಉತ್ತಮ. ಇದಕ್ಕೆ 1 ವರ್ಷ ಕನಿಷ್ಠ ಪ್ರಿಪ್ರೇಷನನ್ನು ಮಾಡೋ ಅವಶ್ಯಕತೆ ಇದೆ. ಎಕ್ಸಾಮಿನೇಷನ್ ಅಫ್ಕೋರ್ಸ್ ಕಷ್ಟ ಇರುತ್ತೆ, ಆದರೆ ಅಸಾಧ್ಯವೇನಿಲ್ಲ. ಪ್ರಯತ್ನ ಮಾಡಿದರೆ ಖಂಡಿತ ಸಾಧ್ಯ. ಆಲ್ ದ ಬೆಸ್ಟ್. ಇದೇ ಥರ ಅನೇಕ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ನೋಡ್ತಾ ಇರಿ ಯಶಸ್ವಿನಿ ಎಜುಕೇಷನ್. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.